ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು. ಆಬ್ವಿಯಸ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಿನಿಮಾ ಅವ್ರು ಮಾಡಿದ್ದು ಅವ್ರಿಗೆ ಚೆನ್ನಾಗಿರತ್ತೆ ಆ್ಯಂಡ್ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಈ ಮಟ್ಟಕ್ಕೆ ಚೆನ್ನಾಗಿ ಆಗ್ತಾ ಇದೆ ಅಂತ ಅದು ಸರ್ಪ್ರೈಸಿಂಗ್ ವಿಷಯ ಅನ್ನೋದು ತುಂಬ ಖುಷಿ. ಯಾಕಂತಂದರೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಎಷ್ಟೊಂದು ಜನ ಅಂದರೆ ನಂಗೆ ಜರ್ನಲಿಸ್ಟ್ ಎಲ್ಲ ಬಂದ್ಬಿಟ್ಟು ಕೆಲವ್ರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ನಿನ್ನ ಪಾತ್ರ ಆ್ಯಂಡ್ ಗುಡ್ ಇಷ್ಟು ವರ್ಷಕ್ಕೆ ಈ ಥರ ಈಗ ನಿನ್ನ ಬೇರೆ ಥರ ಕಾನೂನ್ಯ ಥರ ಲೈಕ್ ದಟ್ ಇಸ್ ಓ ಮೈ ಗಾಡ್ ನೈಸ್ ಆಲ್ ಕ್ರೆಡಿಟ್ ಗೋಸ್ ಟು ವಿಜಯ್ ಪ್ರಸಾದ್ ಸರ್. ಆ್ಯಂಡ್ ಎಸ್ ಈ ಒಂದು ಡೇರಿಂಗ್ಸ್ ಯಾವಾಗಲೂ ಗರ್ಲ್ ನೆಕ್ಸ್ಟ್ ಗೋ ಸಿಂಪಲ್ ಹುಡುಗಿ ಮಾಡ್ತಿದ್ದೆ ಬಟ್ ಈ ಚಿತ್ರದಿಂದ ಬೇರೆ ರೀತಿ ಅಂತಂದರೆ ಪ್ರತಿಯೊಂದು ಹುಡುಗಿಗೂ ಅವಳ ಲೈಫಲ್ಲಿ ಹೆಂಗೆ ಮುಂದೆ ನುಗ್ಗಬೇಕು ಹೆಂಗಿರಬೇಕು ಆ್ಯಂಡ್ ಎಷ್ಟು ಬೋಲ್ಡ್ನೆಸ್ ಆಗಿದ್ದರೆ ಅವಳು ಅವಳ ಲೈಫ್ನ ಕಂಡ್ಕೋತಾಳೆ ಯಾವುದಕ್ಕೂ ತಲೆ ಕೊಡಬಾರ್ದು ಅನ್ನೋ ಒಂದು ಡೇರಿಂಗ್ ವುಮೆನ್ ರೋಲ್. ಎಕ್ಸ್ಪ್ರೆಷನ್ಸ್ ಐ ಆಮ್ ಲೈಕ್ ಓ ವೆಲ್ಮ್ಡ್ ಬಿಕಾಸ್ ಜನಕ್ಕೋಸ್ಕರ ನಾವು ಸಿನಿಮಾ ಮಾಡೋದು ಸರ್ ಆ್ಯಂಡ್ ಅವರು ಸ್ಪೆಷಲಿ ನನ್ನ ಡೈಲಾಗ್ಗೆಲ್ಲ ವಿಷಲ್ ಅಯ್ಯೋ ಮಗ ಅಂತ ಈ ಎಲ್ಲ ಎಂಜಾಯ್ ಮಾಡ್ತಿದ್ರಲ್ಲ ಇಟ್ ಲೈಕ್ ತುಂಬ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಯಾಕಂದರೆ 2.5 ವರ್ಷ ಆಗೋಗಿತ್ತು. ಆಮೇಲೆ ಎಲ್ಲಿ ಸಿನಿಮಾ ಏನಾಗ್ತಾಯಿದೆ ಈಗ ಕರೋನಾ ಬಂದಮೇಲೆ ಅಂದಾಗ ಜನ ಕನ್ನಡ ಸಿನಿಮಾ ಮಾಡ್ತಾ ಇರೋರನ್ನ ಲೈಕ್ ಎನ್ಕರೇಜ್ ಮಾಡ್ತಾ ಇದ್ದಾರೆ ಮತ್ತೆ ಅಕ್ಸೆಪ್ಟ್ ಮಾಡ್ಕೊತಾ ಇದಾರಲ್ವಾ ಖುಷಿಯಾದ ವಿಷಯ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.